ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತಿನ ಈ ವಿಡಿಯೋದಲ್ಲಿ ಕಳೆದ ವರ್ಷ ಅಂದರೆ 2021ರಲ್ಲಿ ನಾನು ಯಾವ ಯಾವ ಪುಸ್ತಕಗಳನ್ನು ಓದಿದೆ ಎನ್ನುವ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಕಳೆದ ವರ್ಷ ನಾನು ಸುಮಾರು 30 ಪುಸ್ತಕಗಳನ್ನು ಓದಿದ್ದೇನೆ. ಈಗ ಅವುಗಳನ್ನೆಲ್ಲ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇದನ್ನು ಯಾವುದೇ ಒಂದು ಪರ್ಟಿಕ್ಯುಲರ್ ಆರ್ಡರಲ್ಲಿ ನಾನು ಹೇಳ್ತಾ ಇಲ್ಲ, ರ್ಯಾಂಡಮ್ ಆಗಿ ಹೇಳ್ತಾ ಹೋಗ್ತೇನೆ. ಈ ವಿಡಿಯೋದಲ್ಲಿ ನಾನು ಈ ಪುಸ್ತಕಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಿಲ್ಲ. ಈ ಪ್ರತಿಯೊಂದು ಪುಸ್ತಕದ ಬಗ್ಗೆಯೂ ನಾವು ವಿವರವಾಗಿ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಈಗ ಜಸ್ಟ್ ನಾನು ಯಾವ್ಯಾವ ಪುಸ್ತಕಗಳನ್ನು ಓದ್ದೆ ಅನ್ನೋದನ್ನು ಮಾತ್ರ ಹೇಳ್ತಾ ಹೋಗ್ತೇನೆ. ಕತೆ ಡಬ್ಬಿ, ನಟಿ ರಂಜನಿ ರಾಘವನ್ನವರು ಬರೆದಿರುವಂತಹ ಕತೆಗಳ ಸಂಗ್ರಹ. ನಟಿ ರಂಜನಿ ರಾಘವನ್ನವರು ಪುಟಗೋರಿ ಮದುವೆ, ಕನ್ನಡತಿ ಸೀರಿಯಲ್ಗಳ ಮೂಲಕ ತುಂಬ ಫೇಮಸ್ ಆದವರು. ಅವರು ಬರೆದಿರುವಂತಹ ಮೊದಲ ಪುಸ್ತಕ ಇದು ಕತೆ ಡಬ್ಬಿ. ತುಂಬ ಇಂಪ್ರೆಸಿವ್ ರೈಟಿಂಗ್ ಅಂತ ಹೇಳ್ಬೋದು. ತಮ್ಮ ಮೊದಲ ಪುಸ್ತಕದಲ್ಲಿ ಅವರು ಉತ್ತಮ ಲೇಖಕಿಯಾಗುವಂತಹ ಎಲ್ಲ ಲಕ್ಷಣಗಳನ್ನು ತೋರಿಸಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕತೆಗಳನ್ನು ಒಳಗೊಂಡಿರುವಂತಹ ಪುಸ್ತಕ ಇದು ಕತೆ ಡಬ್ಬಿ. ಎಂ ಕೆ ಇಂದಿರಾ ಅವರು ಬರೆದಿರುವಂತಹ ಕಾದಂಬರಿ ಜಾತಿ ಕೆಟ್ಟವಳು. ಇದರ ಬಗ್ಗೆ ನಾವು ಒಂದು ವಿಡಿಯೋನ ಮಾಡಿದ್ವಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ನೋಡ್ಬೋದು. ಪರಸಂಗದ ಗೆಂಡೆ ತಿಮ್ಮ, ಶ್ರೀಕೃಷ್ಣ ಹಾಲನಹಳ್ಳಿಯವರ ಫೇಮಸ್ ನಾವಲ್. ಸುಬ್ಬಣ್ಣ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಬರೆದಿರುವಂತಹ ಒಂದು ಕಾದಂಬರಿ. ಆಳ್ವಾರ್ಗಳ ಕತೆಗಳು, ಜಿ ಪಿ ರಾಜರತ್ನಂ ಅವರು ಆಳ್ವಾರ್ಗಳ ಬಗ್ಗೆ ಬರೆದಿರುವಂತಹ ಒಂದು ಪುಸ್ತಕ. ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರುವಂತಹ ಕವಿತೆಗಳ ಸಂಗ್ರಹ ನವಪಲ್ಲವ. ದಿ ಓಲ್ಡ್ ಮ್ಯಾನ್ ಆ್ಯಂಡ್ ದಿ ಸೀ, ಅರ್ನೆಸ್ಟ್ ಹೆಮಿಂಗ್ ಅವರು ಬರೆದಿರುವಂತಹ ಒಂದು ಫೇಮಸ್ ನಾವೆಲ್. ತ್ರೀ ಮೆನ್ ಇನ್ ಎ ಬೋಟ್, ಜೆರೋಮ್ ಕೆ ಜೆರೋಮ್ ಅವರು ಬರೆದಿರುವಂತಹ ಒಂದು ಕಾಮಿಕ್ ನಾವೆಲ್. ಆಟೋಬಯೋಗ್ರಫಿ ಆಫ್ ಎ ಯೋಗಿ, ಪರಮಹಂಸ ಯೋಗಾನಂದ ಅವರು ಬರೆದಿರುವಂತಹ ಆಟೋಬಯೋಗ್ರಫಿ. ಕುದುರೆ ಮೊಟ್ಟೆ, ಬೇಲೂರು ಕೃಷ್ಣಮೂರ್ತಿ ಅವರು ಬರೆದಿರುವಂತಹ ನಾಟಕ. ಭೀಮಾಯಣ, ಎಂ ಟಿ ವಾಸುದೇವನ್ ನಾಯರ್ ಅವರು ಮಲಯಾಳಂನಲ್ಲಿ ಬರೆದಂತಹ ರೆಂಡಾಮೂಳಂ ಎನ್ನುವ ನಾವೆಲನ್ನು ಕನ್ನಡಕ್ಕೆ ಸಿ ರಾಘವನ್ನವರು ಭೀಮಾಯಣ ಅಂತ ಅನುವಾದ ಮಾಡಿದ್ದಾರೆ. ಇದರಲ್ಲಿ ಮಹಾಭಾರತವನ್ನು ಭೀಮನ ಒಂದು ದೃಷ್ಟಿಕೋನದಲ್ಲಿ ವಿವರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಎಂ ಟಿ ವಾಸುದೇವನ್ ನಾಯರ್ ಅವರು. ತುಂಬ ಇಂಟ್ರೆಸ್ಟಿಂಗ್ ಆದಂತಹ ಒಂದು ಪುಸ್ತಕ ಭೀಮಾಯಣ. ದಿಕ್ಕು, ಇದು ಒಂದು ಕೊಂಕಣಿ ಕಾದಂಬರಿ. ಬರೆದಿರುವವರು ದೇವಿದಾಸ ಕದಂ, ಕನ್ನಡಕ್ಕೆ ಅನುವಾದ ಮಾಡಿರುವವರು ಶ್ಯಾಮಂ ಕೃಷ್ಣರಾಯರು. ದ್ಯಾವನೂರು ಹಾಗೂ ಒಡಲಾಳ, ದೇವನೂರು ಮಹಾದೇವ ಅವರು ಬರೆದಿರುವಂತಹ ಸಣ್ಣ ಕಥೆಗಳ ಸಂಗ್ರಹ ದ್ಯಾವನೂರು, ಹಾಗೂ ಒಂದು ಸಣ್ಣ ಕಾದಂಬರಿ ಒಡಲಾಳ. ಇವೆರಡನ್ನೂ ಒಂದೇ ಪುಸ್ತಕದಲ್ಲಿ ನೀಡಲಾಗಿದೆ. ಇದು ದ್ಯಾವನೂರು ಹಾಗೂ ಒಡಲಾಳ. ಊರಬಾವಿ, ಕೊಲಕಲೂರಿ ಇನಾಕ್ ಅವರು ತೆಲುಗಿನಲ್ಲಿ ಬರೆದಂತಹ ಸಣ್ಣ ಕಥೆಗಳ ಸಂಗ್ರಹ. ಅದನ್ನು ಎ ಆರ್ ನಿರುಪಮ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಈ ಪುಸ್ತಕದಲ್ಲಿ ಊರಬಾವಿ. ದಿ ಅಲ್ಕಿಮಿಸ್ಟ್, ಪಾಲೋ ಕೊಯ್ಲೋ ಅವರು ಬರೆದಿರುವಂತಹ ಒಂದು ಕಾದಂಬರಿ. ಒಬ್ಬ ಕುರಿ ಮೇಯಿಸುವ ಹುಡುಗ ಒಂದು ನಿಧಿಯನ್ನು ಹುಡುಕೊಂಡು ಹೋಗುವಂತಹ ಒಂದು ರೋಚಕ ಕತೆ. ತುಂಬ ಇನ್ಸ್ಪೈರಿಂಗ್ ಆದಂತಹ ಒಂದು ನಾವೆಲ್ ಇದು ದಿ ಅಲ್ಕಿಮಿಸ್ಟ್. ಲೈಫ್ಸ್ ಅಮೇಝಿಂಗ್ ಸೀಕ್ರೆಟ್ಸ್ ಬೈ ಗೌರ್ ಗೋಪಾಲ್ ದಾಸ್. ಗೌರ್ ಗೋಪಾಲ್ ದಾಸ್ ಅವರ ವಿಡಿಯೋಗಳನ್ನು ನಾವು ಯೂಟ್ಯೂಬಲ್ಲಿ ನೋಡಿರ್ತೀವಿ. ಅವರು ಈ ಪುಸ್ತಕದಲ್ಲಿ ನಮ್ಮ ಜೀವನಕ್ಕೆ ಉಪಯೋಗವಾಗುವಂತಹ ಕೆಲವು ವಿಷಯಗಳನ್ನು ತಿಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ದ ಮ್ಯಾಜಿಕ್ ಆಫ್ ಥಿಂಕಿಂಗ್ ಬಿಗ್ ಬೈ ಡೇವಿಡ್ ಸ್ಕ್ವಾಟ್ಸ್, ತುಂಬ ಫೇಮಸ್ ಆದಂತಹ ಒಂದು ಸೆಲ್ಫ್ ಹೆಲ್ಪ್ ಬುಕ್. ಈಟ್ ದಟ್ ಫ್ರಾಗ್ ಬೈ ಬ್ರಿಯಾನ್ ಟ್ರೇಸಿ, ಇದರಲ್ಲಿ ಸಮಯವನ್ನು ಹೇಗೆ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಮತ್ತು ಪ್ರೊಕ್ಯಾಸ್ಟಿನೇಷನ್ ಮಾಡೋದನ್ನು ನಾವು ಹೇಗೆ ತಡೆಯಬಹುದು ಅನ್ನೋದಕ್ಕೆ 21 ವಿಷಯಗಳನ್ನು ಬ್ರಿಯಾನ್ ಟ್ರೇಸಿ ಅವರು ಇದರೊಳಗೆ ಹೇಳಿದ್ದಾರೆ. ತುಂಬ ಯೂಸ್ಫುಲ್ ಆದಂತಹ ಒಂದು ಪುಸ್ತಕ ಈಟ್ ದಟ್ ಫ್ರಾಗ್. ಮೀರಿ ಮಗಳು, ರಜನಿಕಾಂತ್ ಬರದಲೆಯವರು ಅಸ್ಸಾಮಿನಲ್ಲಿ ಬರೆದಿರುವಂತಹ ಒಂದು ಫೇಮಸ್ ನಾವೆಲ್. ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಗುರುನಾಥ ಜೋಶಿಯವರು. ಪ್ರಮೋದ ಕರಣಂ ಅವರ ಸಾಧ್ಯ ಅಸಾಧ್ಯಗಳ ನಡುವೆ ಕಾದಂಬರಿ. ಬಿಸಲ್ ಬಿಸಲು ಗಜಲ್ ಘಮಲು, ಬಸವರಾಜ ಕಾಸೆಯವರು ಬರೆದಿರುವಂತಹ ಗಜಲ್ಗಳ ಸಂಗ್ರಹ. ಶ್ರೀರಂಗತ್ತು ದೇವತೆಗಳು, ತಮಿಳಿನ ಖ್ಯಾತ ಲೇಖಕರಾದಂತಹ ಸುಜಾತ ಅವರು ಬರೆದಿರುವಂತಹ ಕತೆಗಳ ಸಂಗ್ರಹ ಶ್ರೀರಂಗತ್ತು ದೇವತೆಗಳು. ದೇವನೂರು ಮಹಾದೇವ ಅವರು ಬರೆದಿರುವಂತಹ ಕಾದಂಬರಿ ಕುಸುಮಬಾಲೆ. ಕೊಂಕಣಿ ಕಥಾವಳಿ, ಕೊಂಕಣಿ ಭಾಷೆಯಲ್ಲಿ ಪ್ರಕಟವಾದಂತಹ
ಸಣ್ಣ ಕಥೆಗಳ ಸಂಗ್ರಹ, ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಈ ಪುಸ್ತಕದಲ್ಲಿ, ಕೊಂಕಣಿ ಕಥಾವಳಿ, ಕಾರ್ಲ್ ಮಾರ್ಕ್ಸ್. ಅಜಯನ್ ಬಾಲ ಅವರು ತಮಿಳಿನಲ್ಲಿ ಬರೆದಿರುವಂತಹ ಕಾರ್ಲ್ ಮಾರ್ಕ್ಸ್ ಅವರ ಒಂದು ಬಯೋಗ್ರಫಿ. ದೊಡ್ಡ ಮನೆ, ಎಚ್ ಎಲ್ ನಾಗೇಗೌಡ ಅವರು ಬರೆದಿರುವಂತಹ ಒಂದು ಫೇಮಸ್ ನಾವೆಲ್ ದೊಡ್ಡ ಮನೆ. ತಮಿಳ್ ಚೆಲ್ವನ್ ಸಿರಿಗದೆಗಳು, ತಮಿಳಿನ ಲೇಖಕರಾದಂತಹ ತಮಿಳ್ ಚೆಲ್ವನ್ ಅವರು ಬರೆದಂತಹ ಸಣ್ಣ ಕಥೆಗಳ ಸಂಗ್ರಹ. ಆ್ಯಟಿಟ್ಯೂಡ್ ಈಸ್ ಎವ್ರಿಥಿಂಗ್ ಬೈ ಜೆಫ್ ಕೆಲ್ಲರ್, ಒಂದು ಸೆಲ್ಫ್ ಹೆಲ್ಪ್ ಮೋಟಿವೇಶ್ನಲ್ ಬುಕ್. ನೇಬರ್ಸ್ ಇನ್ ಆರ್ಮ್ಸ್ ಬೈ ಲ್ಯಾರಿ ಪ್ರೆಸ್ಲರ್, ತುಂಬ ಇಂಟ್ರೆಸ್ಟಿಂಗ್ ಆದಂತಹ ಒಂದು ಪೊಲಿಟಿಕಲ್ ಮತ್ತು ಕರೆಂಟ್ ಅಫೇರ್ ಬುಕ್ಸ್ ಅಂತ ಹೇಳ್ಬೋದು. ಇದರಲ್ಲಿ ಹಲವಾರು ವಿಷಯಗಳ ಬಗ್ಗೆ ಲ್ಯಾರಿ ಪ್ರೆಸ್ಲರ್ ಅವರು ಚರ್ಚೆ ಮಾಡಿದ್ದಾರೆ. ಅಣು ಆಯುಧಗಳ ಬಗ್ಗೆ ಇರ್ಬೋದು, ಹಾಗೂ ಫಾರಿನ್ ಪಾಲಿಸಿ ಬಗ್ಗೆ, ಹಾಗೂ ಯು ಎಸ್ ಹಾಗೂ ಇಂಡಿಯಾ ರಿಲೇಷನ್ಶಿಪ್ ಬಗ್ಗೆ, ಇದೆಲ್ಲದರ ಬಗ್ಗೆ ತುಂಬ ಒಂದು ಇಂಟ್ರೆಸ್ಟಿಂಗ್ ಆದಂತಹ, ನಮಗೆಲ್ಲ ಗೊತ್ತಿಲ್ಲದಿರುವಂತಹ ಹಲವು ವಿಷಯಗಳನ್ನು ಇದರೊಳಗೆ ಲ್ಯಾರಿ ಪ್ರೆಸ್ಲರ್ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಕ್ಯಾಂಟ್ ಹರ್ಟ್ ಮೀ ಬೈ ಡೇವಿಡ್ ಗಾಗಿನ್ಸ್, ಇದು ಡೇವಿಡ್ ಗಾಗಿನ್ಸ್ ಅವರ ಒಂದು ಆಟೋಬಯೋಗ್ರಫಿ. ಇದರಲ್ಲಿ ಡೇವಿಡ್ ಗಾಗಿನ್ಸ್ ಅವರು ತಮ್ಮ ಜೀವನದ ಬಗ್ಗೆ ಹಲವಾರು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ತುಂಬ ಇನ್ಸ್ಪೈರಿಂಗ್ ಆದಂತಹ ಒಂದು ಪುಸ್ತಕ ಇದು, ಕಾಂಟ್ ಹರ್ಟ್ ಮೀ ಬೈ ಡೇವಿಡ್ ಗಾಗಿನ್ಸ್. ಇಷ್ಟು ನಾನು ಕಳೆದ ವರ್ಷ 2021 ಓದಿದ ಪುಸ್ತಕಗಳು. ಒಟ್ಟು ನಾನು 30 ಪುಸ್ತಕಗಳನ್ನು ಕಳೆದ ವರ್ಷ ಓದಿದ್ದೇನೆ. ಅದರಲ್ಲಿ 17 ಕನ್ನಡ, 10 ಇಂಗ್ಲೀಷ್ ಹಾಗೂ 3 ತಮಿಳು ಪುಸ್ತಕಗಳಿತ್ತು. ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಜಾನರ್ಗಳಲ್ಲಿ, ಅಂದರೆ ಕತೆ, ಕಾದಂಬರಿ, ಕವಿತೆ, ಬಯೋಗ್ರಫಿ, ಆಟೋಬಯೋಗ್ರಫಿ, ಹೀಗೆ ಬೇರೆ ಬೇರೆ ಜಾನರ್ನಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತಹ ಹಲವಾರು ಪುಸ್ತಕಗಳನ್ನು ನಾನು ಓದಿದೆ. ಹಲವಾರು ಹೊಸ ವಿಷಯಗಳನ್ನು ನಾನು ತಿಳ್ಕೊಂಡೆ. ಇದರಲ್ಲಿ ಕೆಲವು ಹಳೆ ಪುಸ್ತಕಗಳನ್ನು ನಾನು ಮತ್ತೆ ರಿಪೀಟ್ ಮಾಡಿ ಓದಿದ್ದೀನಿ, ಹಾಗೆಯೇ ಹಲವಾರು ಹೊಸ ಪುಸ್ತಕಗಳನ್ನು ಕೂಡ ನಾನು ಓದಿದ್ದೇನೆ. ಈ ಪುಸ್ತಕಗಳಲ್ಲಿ ನೀವು ಯಾವುದಾದ್ರೂ ಪುಸ್ತಕವನ್ನು ಓದಿದರೆ ಅದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ತಿಳಿಸಿ. ಅದೇ ರೀತಿ ಈ ವರ್ಷ ನೀವು ನನಗೆ ಯಾವುದಾದ್ರು ಪುಸ್ತಕಗಳನ್ನು ಸಜೆಸ್ಟ್ ಮಾಡೋದಾದರೆ ಅದನ್ನು ಸಹ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ, ನಾನು ಆ ಪುಸ್ತಕವನ್ನು ಓದುವ ಪ್ರಯತ್ನವನ್ನು ಮಾಡ್ತೇನೆ. ಧನ್ಯವಾದಗಳು.